ಸೊ ಈಗ ನಾನು ಈಗಾಗಲೇ ನಮ್ಮ ಚಿಕಿತ್ಸೆಯವರು ನಾನು ಏನೇನು ಸ್ಕೂಲ್ನಂತ 33 ವರ್ಷ ಸರ್ವೀಸು ಕೋಲಾರ ಜಿಲ್ಲೆಯ ಮಾಡಿರ್ತೇನೆ. 33 ಇಯರ್ಸ್ ಬೇರೆ ಓದಿದ್ದು ಸರ್ವೀಸ್ ಕೂಡ ನನ್ನ ಅದೃಷ್ಟ ಅಂತ ಹೇಳ್ಬೋದು. ನಮ್ಮ ನರಸಿಂಹ ಜಿಲ್ಲಾ ಆಸ್ಪತ್ರೆಯಲ್ಲಿ 9 ಮತ್ತು 11 ವರ್ಷ ನನ್ನ ಒಂದು ಕೆಲಸ ಮಾಡಿ ನನಗೆ ಸೇವಿಸಿ ಕೆಲಸ ಮಾಡೋದಕ್ಕೆ ನನ್ನ ಅದೃಷ್ಟ ಅಂತ ಹೇಳ್ಬೋದು. ಇದು ನಮ್ಮ ನನ್ನ ಒಂದು ಪುಣ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಮುಖ್ಯವಾಗಿ ನಾನು ಏನು ಹೇಳಿದ್ರೆ ನೀವು ನೋಡ್ತಾ ಇದ್ದೀರ ಈ ಒಂದು ಆರ್ಗನೈಸೇಷನ್ ಈ ಒಂದು ಅಚ್ಚುಕಟ್ಟಾಗಿ ಇದನ್ನೆಲ್ಲ ಮಾಡಬೇಕು ಅಂದರೆ ಅದಕ್ಕೆ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ ನನ್ನ ಎಷ್ಟು ಯಾಕಂದರೆ ಅದೇ ಒಂದು ಅದು ಒಂದು ಧೈರ್ಯ ಅತ್ತೆ ತಂಗಿಯರಿಗೆ ಮತ್ತು ನಮ್ಮ ಕೃಷಿ ಅಧಿಕಾರಿಗಳಿಗೆ ನಾವು ಏನು ವಿಷಯ ಅಂದರೆ ಇದೇ ಥರ ನೀವು ಕೂಡ ಆ ಒಂದು ಡಾಕ್ಟರ್ ವಿಜಯಮ್ಮ ಥರ ಆಗಬೇಕು ಅಂದರೆ ಧೈರ್ಯವಾಗಿ. ಯಾಕಂದರೆ ನಿಮ್ಗೆ ಗೊತ್ತಿರ್ತದೆ ನಿಮ್ಮ ಹಾಸ್ಪಿಟ್ಲಲ್ಲಿ ಆ ಒಂದು ಧೈರ್ಯ ಇಲ್ಲದೇ ಆದರೆ ಕೆಲಸ ಮಾಡೋದು ಭಾಳ ಕಷ್ಟ. ಕೆಲಸ ಮಾಡ್ತೀವಿ, ಎಲ್ಲರೂ ಕೆಲಸ ಮಾಡ್ತೀವಿ, ಆದರೆ ಕೆಲವೊಂದು ಸಲ ಫೇಸ್ ಮಾಡಬೇಕಾಗ್ತದೆ. ಮುಂದೆ ನಿಮ್ಗೆಲ್ಲರೂ ಕೂಡ ನಿಮ್ಮ ಸರ್ವಿಸ್ ಜಾಸ್ತಿ ಇದೆ, ಬೇರೆ ಬೇರೆ ಕಡೆ ಹೋಗ್ತೀರಾ, ಯಾವತ್ತೂ ಕೂಡ ನೀವು ಆ ಧೈರ್ಯ ಕಲ್ಕೊಬೇಡಿ. ಅದರಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿ, ದೇವ್ರು ಡೆಫಿನೆಟ್ ದೇವ್ರು ಒಳ್ಳೇದು ಮಾಡ್ತಾರೆ. ನಮ್ಮ ಡ್ಯೂಟಿ ಪೇಷಂಟ್ಸ್ ಡ್ಯೂಟಿ ಗುರುತಿಸ್ಕೊಂಡು ಬೇರೆ ಕೂಡ ನಾವು ಅದನ್ನು ಕೂಡ ಗಮನ ಹರಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಾನು ಈ ಒಂದು ಜಿಲ್ಲಾ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ಕೊಂಡು ಕೊಡುತ್ತೆ. ಇಷ್ಟೊಂದು ನಾನು ಒಂದು ಈ ಒಂದು 2.5 ವರ್ಷ ಹಿಂದೆ ನಾನು ಈ ತಿಂಗಳ ಎಂಡಿಗೆ ನಾನು ರಿಟೈರ್ ಆಗ್ತಾ ಇದ್ದೀನಿ. ನನ್ನ ಒಂದು ನಿವೃತ್ತಿ 60 ವರ್ಷ ಮುಗಿದು ನಾನು ರಿಟೈರ್ ಆಗ್ತಾ ಇದ್ದೀನಿ. ಬಟ್ ನನಗೇನು ಬೇಜಾರಿರಲಿಲ್ಲ. ಅದು ಇಷ್ಟೊಂದು ಸೇವೆ ಒಂದೇ ಕಡೆ ಸೇವೆ ಮಾಡೋದಕ್ಕೆ ನಾವು ಖುಷಿ ಆಯಿತು. ಯಾರ ಜೊತೆ ಚಾನ್ಸ್ ಸಿಗೋದಿಲ್ಲ. ಆಮೇಲೆ ಇನ್ನೊಂದು ನನ್ನ ಸಾರ್ವಜನಿಕ ಮೊದಲನೇದಾಗಿ ನಮ್ಮ ಕುಂಚಿದ ಗೋವಿಂದಾಸ್ ಅವರು ಸದ್ಯ ಅವರಿಲ್ಲ, ಆದರೆ ಅವರು ನಮ್ಮ ಆರೋಗ್ಯ ನಮ್ಮ ಹೆಚ್ಚಿನ ಆಸ್ಪತ್ರೆಯಲ್ಲಿ ಭಾಳ ಕಾಳಜಿ 24/7 ಭಾಳ ಬರ್ತದೆ. ಯಾವಾಗಲೂ ಫೋನ್ ಮಾಡಿದ್ರು ಕೂಡ ಅಟ್ ಎನಿ ಟೈಮ್ ನಮ್ಮ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗಲೂ ಕೂಡ ನಾವು ಹೋದ್ಮೇಲೆ ಕೂಡ ಎಲ್ಲರೂ ಕೂಡ ಏನೇ ತೊಂದರೆ ಆಗಲಿ ಅವ್ರು ಇಟ್ಕೊಂಡು ಇಲ್ಲಿ ಕೆಲಸ ಆಗ್ತಾರೆ. ಜನಗಳಿಗೋಸ್ಕರ ಆಸ್ಪತ್ರೆ ಅದರ ಏನೇ ಆಗಲಿ ಗಂಟೆಗೆ ಅವರು ಸ್ಪಂದಿಸ್ತಾರೆ, ಅವರು ಸಹಾಯ ಪಡ್ಕೊಬಹುದು. ಯಾಕಂದರೆ ಆಸ್ಪತ್ರೆ ಬಗ್ಗೆ ಅಷ್ಟೇ ಕಾಳಜಿ ಇದೆ. ಏನೇ ಹೋಗಿ ರಿಕ್ವೆಸ್ಟ್ ಮಾಡಿದ್ರು ಕೂಡ ಅವರು ರಾಜಮಂಡ್ರದಲ್ಲಿ ಎಲ್ಲ ಮೀಟಿಂಗ್ಸ್ ಎಲ್ಲ ಮಾತಾಡಿ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಅವರು ಡಯಾಲಿಸಿಸ್ ಒಂದು ಬಿಲ್ಡಿಂಗ್ ಕೊಟ್ಟಿರ್ಬೋದಾಗಿರ್ಬೋದು ಅಂತ ಸ್ಪೆಷಲ್ ವಾರ್ಡ್ ಇದೆಯಲ್ಲ, ಯಾಕಂದರೆ ಭಾಳ ಒಂದು ಆಸ್ಪತ್ರೆ ಭಾಳ ಕಾಳಜಿ ಇದೆ. ಆಮೇಲೆ ಫ್ರೀ ಆಗ್ತಾ ಇರಲಿಲ್ಲ, ಅದು ವಿಸಿಟ್ ಇಲ್ಲ. ಅವರು ಕೂಡ ಕೋವಿಡ್ ಟೈಮಲ್ಲಿ ಒಂದು 2 ಇಯರ್ಸು ಪ್ರತಿ ವಾರಕ್ಕೊಂದು ಹತ್ರ ಬರ್ತಾ ಇದ್ರು. ಅಂದರೆ ಅವರು ಕೂಡ ನಮ್ಮ ಆಸ್ಪತ್ರೆ ಈಗಲೂ ಆಸ್ಪತ್ರೆಗೆ ಕೋವಿಡ್ ಆದ್ಮೇಲೆ ಕೂಡ ಭಾಳಷ್ಟು ಸಹಾಯ ಮಾಡಿದ್ದಾರೆ. ನಾವು ಕೂಡ ಅವ್ರಿಗೆ ಸಹಾಯ ಪಡ್ಕೋಬಹುದು. ಕೆಲವರು ಯಾಕಂದರೆ ಅಥವಾ ದಾರಿಗೆ ಇರ್ತಾರೆ, ಅದನ್ನೆಲ್ಲ ನೋಡ್ತಾರೆ ಇಟ್ಕೊಂಡು ಹಾಸ್ಪಿಟ್ಲ ಒಂದು ಉದ್ದಾರಕ್ಕೆ ಮತ್ತು ಜನಗಳಿಗೆ ಹತ್ರ ಸಹಾಯ ಪಡ್ಕೋಬೋದು. ನಾ ಇವರು ಭಾಳ ಒಂದು ಇವತ್ತು ಭಾಳ ಸಂತೋಷ ಆಗ್ತದೆ. ಎಲ್ರಿಗೂ ಕೂಡ ನನ್ನ ಒಂದು ಯಾವುದೇ ಸಮಯ ಇಲ್ಲ. ಎಲ್ಲರೂ ದೇವರು ಒಳ್ಳೇದು ಮಾಡಿ ಇದೇ ಥರ ಖುಷಿ ಖುಷಿಯಾಗಿ ಪ್ರತಿ ವರ್ಷ ಒಂದು ಈ ಒಂದು ಅಧ್ಯಕ್ಷರಲ್ಲಿ ಎಲ್ಲರೂ ಒಂಥರ ಸೇರಿದ್ರೆ ಇಲ್ಲಿಗೂ ಒಂಥರ ರಿಲೀಫ್ ಸಿಗ್ತಾರೆ. ಎಲ್ಲರೂ ಒಂಥರ ಫ್ರೆಂಡ್ಲಿಯಾಗಿರ್ಬೇಕು ನಾವು. ಯಾವತ್ತೇ ಒಂದು ನಿರ್ದೇಶ ಮನೋಭಾವ ಬೆಳೆಸ್ಕೋಬೇಡಿ. ಯಾಕಂದರೆ ವರ್ಕ್ ಮುಗಿದು ಆಯ್ತಿಲ್ಲ, ಒಂದು 8 ಅವರ್ಸ್ ವರ್ಕ್ ಆದಮೇಲೆ ನೀವೆಲ್ಲ ಇದ್ದು ಬೆಳೆಯೆಲ್ಲ ಇರ್ತಾರೆ. ಯಾವತ್ತೂ ಕೂಡ ನೀವು ಪೊಲೀಸ್ ಜೊತೆಯಲ್ಲಿ ಚೆನ್ನಾಗಿರ್ಕೊಂಡು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತೊಗೊಂಡ್ಬರ್ಬೇಕು. ಮಗಳು ಮಾಡಿಲ್ಲ ಆಸ್ಪತ್ರೆಯಲ್ಲಿ ಎಲ್ಲ ಪ್ರೋಗ್ರಾಮ್ಗೆ ಎಲ್ಲ ಪ್ರೋಗ್ರಾಮ್ ಒಂದು ಮುಂದಿರ್ತಾ ಅಂತಂದರೆ ಒಂದು ಪರವಾಗಿಲ್ಲ ಪ್ರಾಂತ್ಯದಲ್ಲಿ ಉತ್ತರ ಬರ್ತಾರೆ. ಜಯ ಪೇಗೆ ಹಾಸ್ಪಿಟ್ಲಿಗೆ ಬರ್ತಾರೆ. ನಾನು ಸದ್ಯಕ್ಕೆ ಯಾರು ಡಾಕ್ಟರ್ಸ್ ಬಗ್ಗೆ ಯಾರು ಕಂಪ್ಲೇಂಟ್ಸ್ ಮಾಡಿಲ್ಲ. ಮತ್ತು ಡಾಕ್ಟರ್ಸ್ ಅವ್ರಿಗೆ ಹೇಳ್ಬಾರಷ್ಟೇ ಈ ಥರ ಸಿಸ್ಟರ್ಸ್ ಬಂದು ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದರೆ ಯಾರು ಅದಕ್ಕೆ ಕಂಪ್ಲೇಂಟ್ ಆ ಪೇಷೆಂಟ್ ಕೂಡ ನಿಮ್ಗೆ 2 ವರ್ಷ ಕಂಪ್ಲೇಂಟ್ ಮಾಡಿಲ್ಲ. ನಿಮ್ಗೆ ಅದೇ ಥರ ನೀವು ಒಳ್ಳೆ ಸೇವೆ ಮಾಡಿ ಜನಗಳಿಗೆ ಅವ್ರು ಜನರಿಗೆ ಇವಾಗ ಹೆಚ್ಕೊಳ್ತಾರೆ ನಿಮ್ಮನ್ನು. ಇದು ನಿಮ್ಗೆ ಹುಡುಕೊಂಡು ಬರ್ತಾರೆ ಅದರ ಸೇವೆ ಮಾಡಿಕೊಂಡು. ಯಾಕಂದರೆ ನಾವು ನಿಮ್ಮ ಎಕ್ಸಾಂಪಲ್ಲು ನಾನು ಉಳ್ಕಾಲಲ್ಲಿ 11 ವರ್ಷ ಕೆಲಸ ಮಾಡಿದೆ. ಅಲ್ಲಿ ಸಿಸ್ಟರ್ ಪ್ರಯಾಸ ಮಾಡ್ತಿದ್ರು ಕೇಳಿದ್ರೆ ನಮ್ಮ ಹತ್ರ ಯಾರು ಪೇಷೆಂಟ್ ಬರ್ತಾರೆ ಅವ್ರ ಹತ್ರನೇ ಉಳ್ಕೊಡೋದು. ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಅಂದರೆ ಅವ್ರು ಅಷ್ಟೊಂದು ದಿನ ಪಾಪ ಬಂದಾಗ ಎಷ್ಟೇ ಆಗಲಿ ರಾತ್ರಿ ಆಗಲೂ ಅವರು ನಿಂತ್ಕೊಂಡು ಅವ್ರ ಪ್ರೀತಿಯಾಗಿ ಮಾತಾಡಿ ಅಲ್ಲಿ ನಾವು ಮುಂದೆ ನೋಡ್ತಾ ಇದ್ದೀವಿ. ನಮ್ಮ ಡಾಕ್ಟರ್ಸ್ ಯಾರು ಬರ್ತಾ ಇರಲಿಲ್ಲ. ಆ ಥರ ಒಂದು ನೀವು ಕೂಡ ಆ ಥರ ಬೆಳೆಸ್ಕೋಬೋದು. ಪೇಷೆಂಟ್ ಚೆನ್ನಾಗಿ ನೋಡಿ ನಮ್ಗೆ ಡೆಫಿನೆಟ್ಲಿ ನೀವು ನಾವು ಯಾರು ಪೇಷೆಂಟ್ ಬರೆಯಲ್ಲ. ಆ ಒಂದು ಮನೋಭಾವ ಬೆಳೆಸ್ಕೊಳ್ಳಿ ಅಂತ ಹೇಳ್ತಾ ನಮ್ಗೆ 2 ಮಾತು ಮಾತಾಡೋದಕ್ಕೆ ಅವಕಾಶ ಸಿಗಬೇಕಾಗಿ ನಿಮ್ಮ ಜನರಿಗೂ ಒಂದು ಧನ್ಯವಾದಗಳು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಡಾಕ್ಟರ್ ವಿಜಯಮ್ಮ ಅವರು ಕೂಡ ಇದೇ ರೀತಿ ಮುಂದೆ ಅವರು ಮುಂದೆ ಸರ್ವಿಸ್ ಜಾಸ್ತಿ ಇದೆ. ಇದೇ ಅವ್ರ ಸೇವೆ ಜಿಲ್ಲಾಸ್ಪತ್ರೆ ಸಿಗಲಿ, ಇಂಥ ಮುಂದೆ ಒಳ್ಳೆ ಉದ್ಯೋಗ ಹೋಗಲಿ. ಅದು ಕೂಡ ಅವರು
ಒಂಥರ ಒಂದು ಲೀಡರ್ಶಿಪ್ ಬುದ್ಧಿ ಒಂದು ಒಬ್ಬರು ಶಕ್ತಿ ಇದೆ. ಅವರು ಅವರೆಲ್ಲ ಉಪಯೋಗಿಸ್ಕೊಂಡು ಯಾಕಂದ್ರೆ ಎಲ್ಲ ಸುಮ್ಮನೆ ಕೆಲಸ ಮಾಡ್ಕೊಂಡು ಮನೆಗೆ ಹೋಗ್ಬಿಡ್ತಾರೆ. ಸೊ ಅವನು ನನಗೆ ಅನುಕೂಲ ಆಗಲಿ ಅಂತ ನಾವು ಕೇಳ್ಕೊಂಡ್ರೆ ಅವ್ರಿಗೆ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ಎಲ್ಲ ನಮ್ಮ ಪ್ರೀತಿಯ ಪತ್ರಿಕಾ ಮಿತ್ರರು ಕೂಡ ನನ್ನ ಬೆಂಗಳೂರಿನಲ್ಲಿ ಅಂತ ಅವರು ಕೂಡ ನನ್ನ ಒಂದು ಈ ಇವಾಗ ಪಿ ಎಸ್ ಅಲ್ಲಿ ಎಲ್ಲ ಕೂಡ ಬೆಂಗಳೂರಿಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.